ಹಲೋ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಟು ಸ್ಪರ್ಧಾ ದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ವಿದ್ಯುತ್ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಒಟ್ಟು 1110 ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ, ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಮುಂದೆ ಬರತಕ್ಕಂಥ ಎಲ್ಲ ಹೊಸ ಹೊಸ ವೀಡಿಯೋಗಳನ್ನು ನೋಟಿಫಿಕೇಶನನ್ನು ಪಡೆಯಿರಿ. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೂ ಕೂಡ ಜಾಯ್ನ್ ಆಗಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸ್ನೇಹಿತರೆ, ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, ಇದು ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಪವರ್ನ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸಂಸ್ಥೆ. ಇದರಲ್ಲಿ ಖಾಲಿ ಇರತಕ್ಕಂಥ ಸುಮಾರು 1110 ತರಬೇತಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಶಿಶಿಕ್ಷು ನೇಮಕಾತಿಗಾಗಿ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇದರಲ್ಲಿ ಕರ್ನಾಟಕದಲ್ಲೂ ಕೂಡ ಖಾಲಿ ಹುದ್ದೆಗಳಿವೆ. ಒಟ್ಟು 114 ಹುದ್ದೆಗಳು ಕರ್ನಾಟಕ ಭಾಗದಲ್ಲಿ ಇವೆ. ದೇಶದ ವಿವಿಧ ರೀಜನ್ ಅಥವಾ ಎಸ್ಟಾಬ್ಲಿಷ್ಮೆಂಟ್ನಲ್ಲಿ ವೇಕೆನ್ಸೀಸ್ಗಳು ಖಾಲಿ ಇರ್ತಕ್ಕಂಥದ್ದು. ಕರ್ನಾಟಕದ ಭಾಗದಲ್ಲಿ ಸೌತರ್ನ್ ರೀಜನ್ ಸೆಕೆಂಡ್ ಬೆಂಗಳೂರಿನಲ್ಲೂ ಕೂಡ ವೇಕೆನ್ಸೀಸ್ ಇದೆ. ಅಂದರೆ ಇಲ್ಲೂ ಕೂಡ ತರಬೇತಿ ಹುದ್ದೆಗಳು ಇದೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ಅಂತಂದರೆ ಟ್ರೇಡ್ ನೇಮ್ ಮತ್ತು ಅದಕ್ಕೆ ರಿಲೇಟ್ ಆಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ಮತ್ತು ಅದಕ್ಕೆ ಪ್ರತಿ ತಿಂಗಳು ನೀಡ್ತಕ್ಕಂಥ ಸ್ಟೈಪೆಂಡ್ನ ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ITI ಎಲೆಕ್ಟ್ರಿಕಲಿ ಸಂಬಂಧಪಟ್ಟಂಥ ಟ್ರೇಡ್ಸ್ ವೇಕೆನ್ಸೀಸ್ ಇದೆ. ಇದಕ್ಕೆ ITI ಇನ್ ಎಲೆಕ್ಟ್ರಿಕಲ್ ಕೋರ್ಸ್ ಮುಗಿಸಿರಬೇಕು. 11,000 ರೂಪಾಯಿ ಇದಕ್ಕೆ ಸ್ಟೈಪೆಂಡ್ ಕೊಡಲಾಗುತ್ತೆ. ಹಾಗೆ ಡಿಪ್ಲೊಮೊ ಎಲೆಕ್ಟ್ರಿಕಲ್ಗೆ ಇದಕ್ಕೆ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗನ್ನು ಮುಗಿಸಿರಬೇಕು. 12,000 ರೂಪಾಯಿ ಇದಕ್ಕೆ ಸ್ಟೈಪೆಂಡನ್ನು ಕೊಡಲಾಗುತ್ತೆ. ಹಾಗೆ ಸಿವಿಲ್ನಲ್ಲೂ ಕೂಡ ಇವೆ. ಇದಕ್ಕೆ ಡಿಪ್ಲೊಮೊ ಇನ್ ಸಿವಿಲ್ ಆಗಿರಬೇಕು. 12,000 ರೂಪಾಯಿ ಪ್ರತಿ ತಿಂಗಳ ಒಂದು ವೇತನವನ್ನು ನೀಡಲಾಗುತ್ತೆ. ಗ್ರಾಜುಯೇಟ್ ಎಲೆಕ್ಟ್ರಿಕಲ್ ಅಂತೇಳಿ ಇದಕ್ಕೆ 4 ವರ್ಷದ BE ಅಥವಾ BTEC ಅಥವಾ BSc ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗನ್ನು ಮುಗಿಸಿರಬೇಕು. ಇದು ಆಗಿರತಕ್ಕಂಥವ್ರಿಗೆ 15,000 ರೂಪಾಯಿ ಸ್ಟೈಪೆಂಡನ್ನು ನೀಡಲಾಗುತ್ತೆ. ಹಾಗೆ ಗ್ರಾಜುಯೇಟ್ ಸಿವಿಲ್ನಲ್ಲಿ ಇದಕ್ಕೂ ಕೂಡ BE BTEC BSc ಇನ್ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು. 15,000 ರೂಪಾಯಿ ಇದಕ್ಕೂ ಕೂಡ ಸ್ಟೈಪೆಂಡ್ ಇರುತ್ತೆ. ಹಾಗೆ ಗ್ರಾಜುಯೇಟ್ ಇನ್ ಎಲೆಕ್ಟ್ರಾನಿಕ್ಸ್ ಅಥವಾ ಟೆಲಿಕಮ್ಯುನಿಕೇಷನ್ ಎಂಜಿನಿಯರಿಂಗ್ ಅಂತೇಳಿ ಇದಕ್ಕೆ BE BTEC BSc ಇನ್ ಎಲೆಕ್ಟ್ರಾನಿಕ್ಸ್ ಅಥವಾ ಟೆಲಿಕಮ್ಯುನಿಕೇಷನ್ ಎಂಜಿನಿಯರಿಂಗನ್ನು ಮುಗಿಸಿರಬೇಕು. 15,000 ರೂಪಾಯಿ ವೇತನವನ್ನು ಕೊಡಲಾಗುತ್ತೆ. ಹಾಗೆ ಗ್ರಾಜುಯೇಟ್ ಕಂಪ್ಯೂಟರ್ ಸೈನ್ಸ್ ಅಂತೇಳಿ ಇದಕ್ಕೆ 4 ವರ್ಷಗಳ BE ಅಥವಾ BTEC ಅಥವಾ BSc ಇಂಜಿನಿಯರಿಂಗ್ ಇನ್ ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿಯನ್ನು ಮುಗಿಸಿರಬೇಕು. 15,000 ರೂಪಾಯಿ ಇದಕ್ಕೂ ಕೂಡ ಸ್ಟೈಪೆಂಡನ್ನು ನೀಡಲಾಗುತ್ತೆ. ಹಾಗೆ HR ಎಕ್ಸಿಕ್ಯೂಟಿವ್ ಅಂತ ಇರುತ್ತೆ. ಇದಕ್ಕೆ MBA ಅಥವಾ MSW ಅಥವಾ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮೊ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಅಥವಾ ಪರ್ಸನಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಲೇಷನ್ನಲ್ಲಿ ಕೋರ್ಸನ್ನು ಮುಗಿಸಿರಬೇಕು. 15,000 ರೂಪಾಯಿ ವೇತನವನ್ನು ಕೊಡಲಾಗುತ್ತೆ. ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಪ್ರಾರಂಭ ದಿನಾಂಕ 11/7/2021 ಕೊನೆ ದಿನಾಂಕ 20/8/2021 ಆಗಿರುತ್ತೆ. ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ನೀವು ನ್ಯಾಟ್ಸ್ ಅಥವಾ ನ್ಯಾಪ್ಸ್ನಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು. ಆನಂತರ ನೀವು ಪೋರ್ಟಲನ್ನು ಬಳಸಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಹೆಚ್ಚಿನ ವಿವರಗಳು ಹಾಗೂ ಅದರ ಒಂದು ಅಪ್ಲೈ ಆನ್ಲೈನ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸೊ ಹೆಚ್ಚಿನ ಮಾಹಿತಿನ ಚೆಕ್ ಮಾಡ್ಬೋದು. ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಇದರ ಒಂದು ಲಾಭವನ್ನು ಪಡೆದುಕೊಳ್ಬೋದು. ಇದು ಕಾಯಂ ಉದ್ಯೋಗ ಆಗಿರೋದಿಲ್ಲ, ಕೇವಲ ತರಬೇತಿಯಾಗಿರುತ್ತೆ. 1 ವರ್ಷದ ತರಬೇತಿಯನ್ನು ಪಡೆದ ನಂತರ ಇದರ ಒಂದು ಸರ್ಟಿಫಿಕೇಟ್ ಇಟ್ಟುಕೊಂಡು ನೀವು ಬೇರೆ ಬೇರೆ ಕಡೆ ಉದ್ಯೋಗ ಅವಕಾಶಗಳನ್ನು ಪಡೆದುಕೊಳ್ಳಬಹುದು. ಇದಕ್ಕೆ ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಅಪ್ಡೇಟ್ನೊಂದಿಗೆ ಮುಂದಿನ ವೀಡಿಯೋದಲ್ಲಿ ಬರ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.